ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸತ್ ಫ್ರಿಕಿನ್ ರಾಯನ್ಸ್ ಅವರ ಅಪೋನೆಂಟ್ ಯಾರು ಕ್ರೌನ್ ಜುವಲ್ಗೆ ಅಂತ ಒಂದು ಹಿಂಟ್ ಬಂದಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ದ ಫೀಂಡ್ ಬ್ರೇ ಆಯ್ ಅವರು ಕ್ರೌನ್ ಅಲ್ಲಿ ರೆಸಲ್ ಮಾಡ್ತಾರೋ ಇಲ್ವೋ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೇ ಒನ್ ಬಗ್ಗೆ ಒಂದು ಮ್ಯಾಸ್ ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬೆಕ್ಕಿ ಲಿಂಚ್ ಅವರ ಬಗ್ಗೆ ಕೂಡ ಅಪ್ಡೇಟ್ ಇದೆ ವಿಡಿಯೋದಲ್ಲಿ ತುಂಬಾನೇ ಅಪ್ಡೇಟ್ಗಳಿವೆ ನೀವೇನ್ ಮಾಡಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ದ ರಾಕ್ ಅವರ ಬಗ್ಗೆ ಎಸ್ ದ ರಾಕ್ ಅವರು ಗೊತ್ತಿರ್ಬೋದು ಗೊತ್ತಿರಬಹುದು ಬ್ಲಾಕ್ ಆಡಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆಡಮ್ ಮೂವಿ ರಿಲೀಸ್ ಕೂಡ ಆಗಿದೆ ನಾನು ಕೂಡ ಹೋಗಿ ನೋಡ್ಬೇಕು ಮೂವಿನ ಹೇಗಿರುತ್ತೆ ಅಂತ ಸೊ ಹೇಗೆ ಅವರು ಆಕ್ಟ್ ಮಾಡಿರ್ತಾರೆ ಅಂತ ಅಂಡ್ ಬ್ಲಾಕ್ ಆಡಮ್ ಮೂವಿ ಪ್ರಮೋಷನ್ಸಲ್ಲಿ ಅಲ್ಲಿ ನಮ್ಮ ದ ರಾಕ್ ಅವರು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಕೂಡ ಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ದ ಗ್ರೇಟೆಸ್ಟ್ ಟ್ರೈವಲ್ರಿ ಒಂದು ಅರ್ಥ ಅಂತ ಎಲ್ಲ ಅವರು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂಡ್ ಇದನ್ನ ಟ್ವೀಟ್ ಕೂಡ ಮಾಡಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ಅವರು ಸೊ ದ ರಾಕ್ ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವೆಲ್ಲ ಈ ಮ್ಯಾಚ್ ರಿವ್ಯೂನ ಮಾಡಲೇಬೇಕು ಅಂತ ಅನ್ಕೋತೀನಿ ಆ್ಯಂಡ್ ಕಮ್ಯುನಿಟಿ ಟೇಬಲ್ಗೆ ಕೂಡ ಪೋಲ್ನ ಇಡ್ತೀನಿ ಸೊ ಎಷ್ಟು ಓಟ್ ಬೀಳುತ್ತೆ ಎಸ್ ಅಂತಾನೋ ಅಂತ ಅದ್ರ ಮೇಲೆ ಮ್ಯಾಚ್ ರಿವ್ಯೂನ ನಾನು ಮಾಡ್ತೀನಿ ಅಂತ ಹೇಳ್ಬೋದು ಸೊ ಇನ್ನೊಂದು ಎರಡು ದಿನ ಇದೆ ಸೊ ನೋಡೋಣ ಏನೇನಾಗುತ್ತೆ ಯಾರ್ಯಾರು ಗೆಲ್ತಾರೆ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಬೆಕ್ಕಿ ಲಿಂಚ್ ಅವರು ಎಷ್ಟು ನಮಗೆಲ್ಲ ಗೊತ್ತಿರ್ಬೋದು ಸಮ್ಮರ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಶೋಲ್ಡರ್ ಇಂಜುರಿನ ಮಾಡ್ಕೊಂಡಿದ್ರು ಅದಾದ್ಮೇಲೆ ಅವರು ಸ್ವಲ್ಪ ದಿನ ನಮಗೆ ಡಬ್ಲ್ಯೂ ನೋಡೋದಕ್ಕೆ ಸಿಗ್ತಿರಲಿಲ್ಲ ಬಟ್ ಈಗ ಡಬ್ಲ್ಯೂ ಬೆಕ್ಕಿ ಲಿಂಚ್ ಅವರು ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಅವರ ಕೈಯಲ್ಲಿ ಅದನ್ನು ಬ್ಯಾಂಡ್ ಥರ ಹಾಕೊಂಡಿರ್ತಾರಲ್ಲ ಅದೇನಪ್ಪ ಕೈ ಮುರಿದಾಗ ಹಾಕೊಂಡಿರ್ತಾರಲ್ಲ ಅದು ಇಲ್ದೇ ನಮ್ಮ ಬೆಕ್ಕಿ ಲಿಂಚ್ ಅವರು ಸ್ಪಾಟ್ ಆಗಿದ್ದಾರೆ ಆ್ಯಂಡ್ ಅವರು ರಿಪೋರ್ಟ್ಸ್ಗಳ ಪ್ರಕಾರ ಬೆಕ್ಕಿ ಲಿಂಚ್ ಅವರು ಇದೇ ವರ್ಷ ರಿಟರ್ನ್ ಆಗ್ತಾರೆ ಅಂತ ಸಖತ್ತು ರಿಪೋರ್ಟ್ಗಳು ಬರ್ತಾ ಇದೆ ಸೊ ರಿಟರ್ನ್ ಆದರೆ ಸಖತ್ತಾಗಿರುತ್ತೆ ಆ್ಯಂಡ್ ರಸ ಮಿನಗೆ ಅಫ್ಕೋರ್ಸ್ ರಾಂಡರ್ ರೌಜಿ ವರ್ಸಸ್ ಬೆಕಿಲ್ ಲಿಂಚ್ ಅವರ ನಡುವೆ ಮ್ಯಾಚ್ ಮಾತ್ರ ಸಖತ್ತಾಗಿ ಟೀಸ್ ಆಗ್ತಾ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅಂತ ಹೇಳ್ತೀನಿ ಇದೇ ವರ್ಷ ಸೊ ನೋಡೋಣ ಯಾವಾಗ ಬರ್ತಾರೆ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಆಸ್ಟನ್ ಥಿಯರಿ ಅವರ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಇದೆ ಎಸ್ ಆಸ್ಟನ್ ಥಿಯರಿ ಅವರ ಪ್ಲಾನ್ ಕೇಳಿದ್ರೆ ನೀವೊಂದು ಸಖತ್ ಶಾಕ್ ಆಗ್ತೀರಾ ಡಬ್ಲ್ಯೂ ಡಬ್ಲ್ಯೂ ಈಗ ಆಸ್ಟನ್ ಥಿಯರಿ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶಿಂಗ್ಗೆ ಪ್ಲಾನ್ ಮಾಡ್ತಾ ಇದೆಯಂತೆ ಪ್ರಾಬಬ್ಲಿ ಎರಡು ಜಾಗಗಳನ್ನ ಅವರು ಚೂಸ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಈ ಪ್ಲಾನ್ ಮುಂದೆ ಚೇಂಜ್ ಆದ್ರೂ ಆಗ್ಬಹುದು ಮೊದಲನೇದು ರಸಮೆನಿಯ ಥರ್ಟಿ ನೈನ್ ಅಥವಾ ರಾ ಆಫ್ಟರ್ ರಸ ಮೆನಿಯಾದಲ್ಲಿ ಮನಿ ಇನ್ ದ ಬ್ಯಾಂಕು ಕ್ಯಾಶ್ ಇನ್ನ ಪ್ಲಾನ್ ಮಾಡ್ತಾ ಇದೆಯಂತೆ ಡಬ್ಲ್ಯೂ ಡಬ್ಲ್ಯೂ ಆಸ್ಟನ್ ಥಿಯರಿ ಅವರಿಗೆ ಸೊ ನೋಡೋಣ ಯಾವಾಗ ಕ್ಯಾಶ್ ಇನ್ ಮಾಡ್ತಾರೆ ಅಂತ ಸೊ ನಾನು ಒಂದೇ ಹೇಳ್ತೀನಿ ಆಸ್ಟನ್ ಥಿಯರಿ ಅವರ ಕ್ಯಾಶ್ ಇನ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಅನ್ಕೋಬಿಡಿ ಸತ್ಫ್ರಿಕ್ ಅಂಡ್ ರಾಯನ್ಸ್ ಅವರ ಕ್ಯಾಶ್ ಇನ್ ಇತ್ತಲ್ಲ ಅದೇ ರೀತಿ ಆಸ್ಟನ್ ಥಿಯರಿ ಅವರು ಕೂಡ ಮಿರಾಕಲ್ನ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ನೋಡೋಣ ಕ್ಯಾಶ್ ಇನ್ನು ಯಾವಾಗ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಸತ್ ಫ್ರಿಕ್ ಇನ್ ಅವರ ಕ್ರೌನ್ ಜುವೆಲ್ ಅಪೋನೆಂಟ್ ಇಲ್ಲಿ ಟೀಸ್ ಆಗಿದ್ದಾರೆ ಅಂತ ಹೇಳ್ಬೋದು ಎಸ್ ನಾವು ಕಳೆದ ವಾರ ಮಂಡೇ ನೈಟ್ ನೋಡಿದ್ರೆ ಅಲ್ಲಿ ನಮಗೆ ರಿಡಲ್ ವರ್ಸಸ್ ರಾಲಿನ್ಸ್ ಅವರ ನಡುವೆ ಮ್ಯಾಚ್ ನೋಡೋದು ಸಿಕ್ಕಿತ್ತು ಅಂಡ್ ಮುಸ್ತಾಫ್ ಅಲಿ ಅವರು ಕೂಡ ಅಲ್ಲಿ ಬಂದಿದ್ರು ಅಂಡ್ ನಮ್ಮ ರಾಲಿನ್ಸ್ ಅವರು ಅಲಾಯಾಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರು ಸೊ ಇದನ್ನೆಲ್ಲ ನೋಡಿದಂತಹ ನಮಗೆ ಒಂದು ಹಿಂಟ್ ಆದ್ರೂ ಸಿಕ್ಕೇ ಸಿಕ್ಕಿರುತ್ತೆ ಕ್ರೌನ್ ಜ್ಯೂವೆಲ್ ಗೆ ನಮ್ಮ ರಾಲಿನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ಅಂತೂ ಆಗೋದಿಲ್ಲ ಮಲ್ಟಿಪರ್ಸನ್ಸ್ ಮ್ಯಾಚ್ ಆಗಬಹುದು ಅಂತ ಅದು ಫ್ಯಾಟಲ್ ಫೋರ್ ವೇ ಮ್ಯಾಚ್ ಆದ್ರು ಆಗಿರ್ಬೋದು ಅಥವಾ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆದ್ರು ಆಗಿರ್ಬೋದು ಯಾಕಂದ್ರೆ ಟ್ರಿಪಲ್ ಥ್ರೆಡ್ ಯಾಕಂದ್ರೆ ರಿಡಲ್ ಅವ್ರನ್ನ ಕ್ಲೀನ್ ಆಗಿ ಸೋಲ್ಸಿದ್ದಾರೆ ಅಂತ ಹೇಳ್ಬಹುದು ಇದರಲ್ಲಿ ರಾ ಅಲ್ಲಿ ಸೊ ರೀಡಲ್ ಅವ್ರ್ನ ಡಬ್ ಡಬ್ಲಿ ತೆಗ್ದ್ ಹಾಕಿದ್ರು ಬಟ್ ಐ ಥಿಂಕ್ ರಿಡಲ್ ಅವರು ಕೂಡ ಇರ್ತಾರೆ ಫ್ಯಾಟಲ್ ಫೋರ್ ವೇ ಮ್ಯಾಚು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ ಏನು ಕ್ರೌನ್ ಜ್ಯುವೆಲಲ್ಲಿ ಸೊ ನೋಡೋಣ ರಾಲಿನ್ಸ್ ಅವರ ಬಿಗ್ ಮ್ಯಾಚು ಬರ್ತಾ ಇದೆ ಫ್ಯಾಟಲ್ ಫೋರ್ ವೇ ಅಪರೂಪಕ್ಕೆ ನಮಗೆ ಈ ಮ್ಯಾಚು ಕೂಡ ನೋಡೋದಕ್ಕೆ ಸಿಗೋದು ಅದು ಕೂಡ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ನಡೆಯುತ್ತಾ ಇರೋದು ಸೊ ನಾವು ಕ್ರೌನ್ ಜುವಲ್ ಮಾತ್ರ ಈ ಸರ್ತಿ ಸಕತ್ತು ಎಕ್ಸೈಟ್ಮೆಂಟ್ ಆಗಿ ಕಂಡು ಬರ್ತಾ ಇದೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರೋದು ಬಾಬಿ ಲಾಶ್ಲಿ ಅವರ ಬಗ್ಗೆ ಎಸ್ ಬಾಬಿ ಲಾಶ್ಲಿ ಅವರು ರೀಸೆಂಟ್ ಆಗಿ ಹೇಳ್ತಾರೆ ರಸಮೆನಿಯಾ ತರ್ಟಿ ನೈನ್ಗೆ ನಾನು ರಾಕ್ ಅವರ್ನ ಫೇಸ್ ಮಾಡೋದ್ರೆ ನನಗೆ ಇಷ್ಟ ಅಂತ ಸೊ ಬಾಬಿ ಲ್ಯಾಶ್ಲಿ ಅವರು ರಾಕ್ ಅವರನ್ನ ಫೇಸ್ ಮಾಡಬೇಕಂತೆ ರಸಮೆನಿಯಾ ತರ್ಟಿ ನೈನ್ಗೆ ಸೊ ಇದನ್ನು ಕೇಳಿ ನನಗಂತೂ ಒಂಥರ ವಿಚಿತ್ರ ಅನ್ನಿಸ್ತು ಯಾಕಂದರೆ ರಾಕ್ ಏನಾದರೂ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಡಬ್ಲ್ಯೂ ಬುಕ್ ಮಾಡೋದೇ ರೋಮನ್ ರೈನ್ಸ್ ಅವರ ವಿರುದ್ಧ ಯಾವುದೇ ರೀತಿಯ ಚಾನ್ಸ್ ಇಲ್ಲ ಬಾಬು ಇಲ್ ವರ್ಸಸ್ ದ ರಾಕ್ ಆಗೋದಕ್ಕೆ ರಸಮೆನಿಯಾ ತರ್ಟಿ ನೈನಲ್ಲಿ ಆದರೂ ಕೂಡ ಬಾಬಿ ಲ್ಯಾಶ್ಲಿ ಅವರು ದ ರಾಕ್ ಅವರ ಮೇಲೆ ನಾನು ಮ್ಯಾಚ್ ಆಡೋದಕ್ಕೆ ಇಷ್ಟಪಡ್ತೀನಿ ರಾಕ್ ಅವರು ಬರಲಿಲ್ಲ ಅಂದರೆ ಬ್ರಾಕ್ ಲೇಸ್ನರ್ ಅವರ ಮೇಲೇ ನಾನು ಇನ್ನೊಂದು ಮ್ಯಾಚ್ನ ಆಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ ಸೊ ಬಾಬಿ ಲ್ಯಾಶ್ಲಿ ಅವರು ಕೂಡ ಯಾವ ಯೋಚನೆಯಲ್ಲಿ ಹೇಳಿದ್ರು ರಾಕ್ ಅವರ ಮೇಲೆ ರಸಮನೆ ತರ್ಟಿ ನೈನಲ್ಲಿ ರಾ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಯಾಕಂದರೆ ರಾಕ್ ಅವರು ಬಂದರೂ ಕೂಡ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗೋದು ರೋಮನ್ ರಾಯನ್ಸ್ ವರ್ಸಸ್ ದ ರಾಕ್ ಅವರ ಮಧ್ಯೆ ನೀವೇ ಸ್ಟೇಟ್ಮೆಂಟ್ಗೆ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ನಿಮಗೆ ಕೆಲವು ದಿನಗಳ ಹಿಂದೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಡೇ ಒನ್ನ ಡಬ್ಳಬ್ಲ್ಯೂ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ ಆ್ಯಂಡ್ ಅದು ಸಖತ್ತು ನ್ಯೂಸ್ ಲೆಟರ್ಸ್ಗಳೆಲ್ಲರೂ ಕೂಡ ಆ ರಿಪೋರ್ಟ್ನ ಆ ನ್ಯೂಸ್ನ ಕೊಟ್ಟಿದ್ರು ಅಂತ ಹೇಳ್ಬೋದು ಬಟ್ ಡಬ್ಲ್ಯೂ ಅಫಿಷಿಯಲ್ ಸೈಟಲ್ಲಿ ಹೋಗಿ ನೋಡಿದ್ರೆ ನಾವು ಡಬ್ಳಬ್ಲ್ಯೂ ಇನ್ನೂ ಕೂಡ ಡೇ ಒನ್ಗೆ ಟಿ ಟಿಕೆಟ್ ಸೇಲಿಂಗ್ಸ್ನ ಕಂಟಿನ್ಯೂ ಮಾಡ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇದೇ ಟಿಕೆಟ್ಗಳು ಸಿಗ್ತಾ ಇದೆ ಡೇ ಒನ್ಗೆ ಅಂತ ಹೇಳ್ಬೋದು ಸೊ ಫ್ಯೂಚರಲ್ಲಿ ತೆಗ್ದಾಕುವಂಥ ಚಾನ್ಸ್ಗಳು ಕೂಡ ಇದೆ ಡೇ ಒನ್ನ ಸೊ ನೋಡೋಣ ಏನೇನು ಆಗುತ್ತೋ ಅಂತ ಆ್ಯಂಡ್ ಈ ಡಬ್ಲ್ ಡಬ್ಲ್ಯೂ ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ಡೇ ತೆಗಿಬೋದು ಅಂತ ಅನಿಸುತ್ತೆ ನಮ್ಮ ನೆಕ್ಸ್ಟ್ ಏನು ಫೈನಲ್ ಅಪ್ಡೇಟ್ ಕಡೆ ಬರೋದಾದರೆ ಎಲ್ಲರೂ ಕೂಡ ಕೇಳ್ತಾ ಇರ್ತೀರ ಆ್ಯಕ್ಚುಲಿ ಈ ವಿಷಯನ ನನ್ನ ಹತ್ರ ಯಾರೂ ಕೂಡ ಕೇಳಿಲ್ಲ ಆದರೂ ಕೂಡ ತಿಳಿಸ್ತಾ ಇದ್ದೀನಿ ಬ್ರೇ ವೈಟ್ ಅವರು ಕ್ರೌನ್ ಜುವೆಲಲ್ಲಿ ರೆಸೆಲ್ ಮಾಡ್ತಾರೋ ಇಲ್ವೋ ಅಂತ ಹೇಗೆ ಬರ್ತಾ ಇರೋ ರಿಪೋರ್ಟ್ ಪ್ರಕಾರ ನಮ್ಮ ಬ್ರೇ ವೈಟ್ ಅವರು ಕ್ರೌನ್ ಜುವೆಲಲ್ಲಿ ರೆಸಲ್ನ ಮಾಡೋದಿಲ್ವಂತೆ ಯಾಕಂದರೆ ಡಬ್ಲ್ಯೂ ಡಬ್ಲ್ಯೂ ಇನ್ನೂ ಬ್ರೇವ್ ಅವರ ಸ್ಟೋರಿ ಲೈನ್ನ ಹೇಗೆ ಬುಕ್ ಮಾಡೋ ಅಂತಲೇ ಬುಕ್ ಮಾಡೋದು ಅಂತಲೇ ತಲೆ ಕೆಡಿಸ್ಕೊಂಡು ಕೂತಿದೆಯಂತೆ ಅವ್ರಿಗೂ ಕೂಡ ವೈಟ್ ಅವರ ಕುರಿತಾಗಿ ಯಾವುದೇ ರೀತಿಯ ಪ್ಲಾನ್ ಇಲ್ವಂತೆ ಮೊದಲು ಅವರು ವೈಟ್ ಅವರ ಸ್ಟೋರಿ ಲೈನ್ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡ್ತಾ ಇದ್ದಾರಂತೆ ಸೊ ನಮಗೆ ಕ್ರೌನ್ ಜುವೆಲಲ್ಲಿ ಕೂಡ ಬ್ರೇ ವೈಟ್ ಅವರ ಮ್ಯಾಚು ನೋಡೋದಕ್ಕೆ ಸಿಗೋದಿಲ್ಲ ಸೊ ಆ ದೃಷ್ಟ ನಮಗೆ ಸಿಗೋದಿಲ್ಲ ಅಂತ ಹೇಳ್ಬೋದು ರಾಯಲ್ ರಂಬಲಿಗೆ ನೋಡೋದಕ್ಕೆ ಸಿಕ್ಕರೂ ಸಿಗಬಹುದು ಅಷ್ಟೊತ್ತಿಗೆ ಸ್ಟೋರಿ ಲೈನ್ನ ಸ್ವಲ್ಪನಾದರೂ ಏನಾದರೂ ಡಬ್ಲಿ ಡೆವಲಪ್ ಮಾಡಿದರೆ ಸೊ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ನಾ ಬ್ರೇ ವೈಟ್ ಅವರ ಫ್ಯಾನ್ಸ್ಗೆಲ್ಲ ಯಾಕಂದರೆ ಬ್ರೇ ವೈಟ್ ಅವರೇನೋ ರಿಟರ್ನ್ ಆದರೂ ಬಟ್ ಡಬ್ಲ್ಬ್ಲ್ಯೂ ಇ ಹತ್ರ ಬ್ರೇ ವೈಟ್ ಅವ್ರಿಗೆ ಯಾವುದೇ ರೀತಿಯ ಪ್ಲಾನ್ಸೇ ಇಲ್ಲವಂತೆ ಬರೀ ಅವ್ರ ಲೈನ್ ಬಗ್ಗೆ ತಲೆ ಕೆಡಿಸಿಕೊಂಡು ಕೂತಿದೆಯಂತೆ ಡಬ್ಲ್ಡಲ್ಯೂ ಇ ಸೊ ನನಗೂ ಸಖತ್ತು ಬೇಜಾರಾಯಿತು ಕ್ರೌನ್ ಜುವಲಲ್ಲಿ ಬ್ರೇ ವೈಟ್ ಅವರು ಕಂಪೀಟ್ ಮಾಡಿದರೆ ಚೆನ್ನಾಗಿರೋದು ಬಟ್ ಗೊತ್ತಿಲ್ಲ ಏನು ಮಾಡುತ್ತೋ ಡಬ್ ಡಬ್ಲ್ಯೂ ಅಂತ ಯಾಕಂದರೆ ಇಷ್ಟೊತ್ತಷ್ಟೊತ್ತಷ್ಟೊತ್ತಷ್ಟೇ ಕಂಪೀಟ್ ಮಾಡೋದಾಗಿದ್ದರೆ ಇಷ್ಟೊತ್ತಿಗಾಲೇ ಅವರ ಅಪೋನೆಂಟ್ನು ಕೂಡ ಟೀಸ್ ಮಾಡಬೇಕಾಗಿತ್ತು ಸೊ ನೋಡೋಣ ಫ್ರೈಡೇ ನೈಟ್ಸ್ ಸ್ಮ್ಯಾಕ್ಡೌನ್ ಬರ್ತಾ ಇದೆ ಶನಿವಾರ ನಮಗೆಲ್ಲ ನೋಡೋದಕ್ಕೆ ಸಿಗುತ್ತೆ ಆಗ ನೋಡೋಣ ನಮ್ಮ ಬ್ರೇವೈಟ್ ಅವರು ಏನು ಮಾಡ್ತಾರೆ ಅಂತ ಸೊ ಇಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ